ಕರ್ನಾಟಕ ರಾಜ್ಯ ಅನುದಾನಿತ ಮಾಧ್ಯಮ ಶಾಲಾ ಶಿಕ್ಷಕರ ಸಂಘದ ಸಂಘ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಪ್ರತಿಭಟನೆಗೆ ಶಿಕ್ಷಕರು ಕೂಡ ಭಾಗವಹಿಸಿದ್ದಾರೆ. ಹುಬ್ಬಳ್ಳಿ ವಿಭಾಗದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಕೊಣ್ಣೂರ್ ಅವರು ನಮ್ಮ ವಾಹಿನಿ ಜೊತೆ ತಮ್ಮ ಸಮಸ್ಯೆಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ರವಿಕುಮಾರ್ ಅವರು. ನಮಸ್ತೆ ಸರ್. ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳು. ಸುಮಾರು ಐದಾರು ವರ್ಷದಿಂದ ಈ ಹಳೆ ಪಿಂಚಣಿ ಯೋಜನೆಗೆ ಜಾರಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಕಣ್ಣು ತೆಗಿತಾ ಇಲ್ಲ. ಇದು ಕೇವಲ ಒಂದೇ ದಿವಸದಲ್ಲಿ ಒಂದೇ ತಿಂಗಳಲ್ಲಿ ಎಲ್ಲರೂ ಕೂಡ ನಿವೃತ್ತಿ ಆಗೋದಿಲ್ಲ. ಸರ್ಕಾರ ಇದನ್ನು ದೀರ್ಘವಾಗಿ ಇದನ್ನು ಗಂಭೀರವಾಗಿ ತೋಳ್ತಾ ಇಲ್ಲ. ಒಂದೇ ದಿವಸಕ್ಕೆ ಎಲ್ಲರೂ ರಿಟೈರ್ಡ್ ಆಗ್ತಾರೆ ಅಂತ ತಿಳ್ಕೊಂಡು ಬಜೆಟ್ ಕೊಡಲಿಕ್ಕೆ ಇವ್ರಿಗೇನು ತೊಂದರೆ ಇಲ್ಲ. ಸುಮಾರು ಏನೈತಂದರೆ ಭಾಳ ಅಂದರೆ 100 ಕೋಟಿ ರೂಪಾಯಿಗೆ ಮಾತ್ರ ಏನೈತಂದರೆ ಬಜೆಟನ್ನು ಕೊಡ್ಬೋದು. 100 ಕೋಟಿ ಬಜೆಟನ್ನು ಮಾತ್ರ ಇವ್ರು ಕೊಡ್ಲಿಕ್ಕೆ ಸಾಧ್ಯದ. ಅದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಇದು ರಾಜಸ್ಥಾನ ಮಾದರಿಯಲ್ಲಿ ಈಗಾಗಲೇ ಏನೈತಲ್ಲ ಹಳೆ ಪಿಂಚಣಿ ಯೋಜನೆಯನ್ನು ಬಜೆಟ್ನಲ್ಲಿ ಜಾರಿ ಮಾಡಿದ್ದಾರೆ. ಅದು ಆದ ತಕ್ಷಣವೇ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು ಒಂದೇ ತಾಸಿನಲ್ಲಿ ಅವೆಲ್ಲ ಡ್ರಾಫ್ಟ್ಗಳನ್ನು ಬಜೆಟ್ನಲ್ಲಿ ಆದಂಥ ಎಲ್ಲ ಅಂಕಿ ಸಂಖ್ಯೆ ದಾಖಲೆಗಳನ್ನು ತರಿಸಿಕೊಂಡು ಬೊಮ್ಮಾಯಿಯವರ ಒಂದು ಈಗಾಗಲೇ ಟೇಬಲ್ಗಿದೆ. ಎಲ್ಲ ಶಿಕ್ಷಕರ ನಿರೀಕ್ಷೆ ಇದೆ ಹಳೆ ಪಿಂಚಣಿ ಯೋಜನೆ ಜಾರಿ ಆಗ್ತದೆ ಎನ್ನುವಂಥ ಒಂದು ಎಲ್ಲ ಆಶಾಭಾವನೆಯನ್ನು ನಾವೆಲ್ಲ ಶಿಕ್ಷಕರು ಹೊಂದಿದ್ದೇವೆ. ಆಮೇಲೆ 1995ರ ನಂತರ ಯಾವುದೇ ಶಾಲೆಗಳಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಅನುದಾನಕ್ಕೆ ಒಳಪಡಿದಂಥ ಶಾಲಾ ಕಾಲೇಜುಗಳಲ್ಲಿ ಏನಂತಂದರೆ ಇವತ್ತಿನವರೆಗೂ ಅನುದಾನಕ್ಕೆ ಒಳಪಟ್ಟಿಲ್ಲ. ಸುಮಾರು 35-40 ಸಾವಿರ ಶಿಕ್ಷಕರು ಇವತ್ತೇನೈತಲ್ಲ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭಕ್ಕೆ ಬಂದಿದ್ದಾರೆ. ಅದಕ್ಕೆ ದಯವಿಟ್ಟು ಸರ್ಕಾರ ಕಣ್ ತೆರೆದು 1995ರ ನಂತರ ಏನು ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ಯವ ಅನುದಾನಿತ ಶಾಲಾ ಕಾಲೇಜುಗಳು ಅವರಿಗೆ ಅನುದಾನವನ್ನು ಕೊಡಬೇಕು. ಆಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು 2015ರ ನಂತರ ಮಟ್ಟ ಮಾತ್ರ ಕೊಟ್ಟಿದ್ದಾರೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಸುಮಾರು 4-5 ವರ್ಷಗಳ ಒಂದು 2020ರವರೆಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡ ತುಂಬಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಡಬೇಕು. ಮತ್ತು ಸರ್ಕಾರಿ ನೌಕರರಿಗೆಲ್ಲ ಜ್ಯೋತಿ ಸಂಜೀವಿನಿ ಅಂತಕ್ಕಂಥ ಆರೋಗ್ಯ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು. ಅದು ಅನುದಾನಿತ ಶಿಕ್ಷಕರಿಗೆ ಇಲ್ಲ. ಇದೊಂದು ಮಲತಾಯ ಧೋರಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಇದಕ್ಕೆಲ್ಲ ಏನೈತಂದರೆ ಎಲ್ಲ ಹೋರಾಟಗಳನ್ನು ನಾವು ಪದೇ ಪದೇ ಮಾಡ್ತಾ ಬಂದಿದ್ದರೂ ಕೂಡ ಸರ್ಕಾರ ಕಣ್ಣು ತೆಗಿತಾ ಇಲ್ಲ. ಆಮೇಲೆ ನಮ್ಮ ನೆಚ್ಚಿನ ನಾಯಕರು ನಮ್ಮ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು ಸುಮಾರು ಸುದೀರ್ಘ ಹೋರಾಟಗಳನ್ನು ಮಾಡಿದಾಗ್ಯೂ ಕೂಡ ಸರ್ಕಾರ ಕಣ್ಣು ತೆಗಿತಾ ಇಲ್ಲ. ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ನಾವೆಲ್ಲ ಅನುದಾನಿತ ಶಾಲಾ ಶಿಕ್ಷಕರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹಳೆ ಪಿಂಚಣಿ ಯೋಜನೆ ಜಾರಿ ಆಗ್ತದೆ ಅನ್ನುವಂಥ ಆಶಾಭಾವನೆಯನ್ನು ಹೊಂದಿದ್ದೇವೆ. ಇದು ಆಗಲೇಬೇಕು. ಆಗದೇ ಇದ್ದರೆ ನಮ್ಮೆಲ್ಲ ಶಿಕ್ಷಕರಿಗೆ ಇಡೀ ಸರ್ಕಾರ ಮಾಡ್ತಕ್ಕಂಥ ದೊಡ್ಡ ಮೋಸ, ದೊಡ್ಡ ಅನ್ಯಾಯ ಅಂತ ತಿಳ್ಕೊಂಡು ನಾನು ಈ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ. ದಯವಿಟ್ಟು ಎಲ್ಲ ಸರ್ಕಾರದ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಮಂತ್ರಿಗಳು ಕಣ್ಣು ತೆರೀಬೇಕು. ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು. ಅವರವ್ರ ಹೆಂಡ್ರ ಮಕ್ಕಳು ಈಗ ಶಿಕ್ಷಕರ ಹೆಂಡ್ರ ಮಕ್ಕಳು ಒಂದು ತಿಂಗಳು ಬಿಟ್ಟು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರ ಮಕ್ಕಳ ಗತಿ ಏನಾಗಬೇಕು, ಅವ್ರ ಧರ್ಮ ಪತ್ನಿಯರ ಗತಿ ಏನಾಗಬೇಕು, ಮಕ್ಕಳು ಬೀದಿ ಪಾಲಾಗ್ತಾ ಇದ್ದಾವೆ. ಈ ಎಲ್ಲ ಶಿಕ್ಷಕರ ನೋವುಗಳನ್ನು ಅರಿತುಕೊಂಡು ಸರ್ಕಾರ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತೊಗೊಂಬರಬೇಕು. ಮತ್ತು ಸರ್ಕಾರಕ್ಕೆ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಾಲಾ ಕಾಲೇಜುಗಳಿಗೆ ತಾವುಗಳು ನೀಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಇದೆಲ್ಲ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಗಳು ಈಡೇರಿಸಿದಂಥ ಆಶಾಭಾವನೆಯನ್ನು ಹೊಂದಿದ್ದೇವೆ. ನಮಸ್ಕಾರಗಳು, ಧನ್ಯವಾದಗಳು. ಇದುವರೆಗೂ ರವಿ ಕುನ್ನೂರ್ ಅವರು ತಮ್ಮ ಸಮಸ್ಯೆಗಳನ್ನು ಕೂಡ ತಮ್ಮ ವಾಹಿನಿ ಜೊತೆ ಹಂಚಿಕೊಂಡಿದ್ದಾರೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.